ಇಂದು ಮೈಸೂರಿಗೆ ಕಾರ್ಯನಿಮಿತ್ತ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಬೆಂಗಳೂರಿನ ಶಿವಾಜಿನಗರದ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರನ್ನು ಪೌರ ಕಾರ್ಮಿಕ ಸಂಘದ ವತಿಯಿಂದ ಖಾಸಗಿ ಹೋಟೆಲ್ನಲ್ಲಿ ಇಂದು ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ಎಂ ಪಳನಿಸ್ವಾಮಿ, ಕಾರ್ಯಾಧ್ಯಕ್ಷರಾದ ಕುಮಾರಸ್ವಾಮಿ, ಉನ್ನತ ಸಮಿತಿಯ ಸದಸ್ಯರಾದ ಪಿ ಮಂಜುನಾಥ್, ಪುರಿಮಂಡಿ ಮಂಜು ಜಯಸಿಂಹ, ಧರ್ಮಸ್ಥಳ ಮಂಜುನಾಥ ಪಾದಯಾತ್ರೆ ಸಮಿತಿಯ ಅಧ್ಯಕ್ಷರಾದ ಎಂ ಕೆ ಮಹದೇವು, ಪಾಲಿಕೆ ಸದಸ್ಯರಾದ ನಾಗರತ್ನ, ಯುವ ಮುಖಂಡರಾದ ನವೀನ್ ಕೆಂಪಿ, ದೇವರಾಜ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಧರ್, ಪುರಿಮಂಡಿ ಕುಮಾರ್ ರವರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇದೇ ವೇಳೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಮುಂದೆ ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ಎಂ ಪಳನಿಸ್ವಾಮಿ ಅವರಿಗೆ ಮೈಸೂರು ಭಾಗದಲ್ಲಿ ಉತ್ತಮ ಸ್ಥಾನ ನೀಡಬೇಕೆಂದು ಪೌರ ಕಾರ್ಮಿಕರು ರಿಜ್ವಾನ್ ಅರ್ಷದ್ ಅವರಿಗೆ ಒತ್ತಾಯಿಸಿದರು. ನಂತರ ಕಾಂಗ್ರೆಸ್ ಮುಖಂಡರಾದ ಎನ್ ಎಂ ನವೀನ್ ಕುಮಾರ್ ಅವರು ಸಹ ರಿಜ್ವಾನ್ ಅರ್ಷದ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಂಗಳೂರಿನ ಶಿವಾಜಿನಗರದ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ಜೆ ಆರ್ ಎಸ್, ಶ್ರೀಗರಿ ನ್ಯೂಸ್, ಮೈಸೂರು. ಪಳನಿಸ್ವಾಮಿ ಬಹಳ ಹಿಂದೆ ಇದ್ದ ನನ್ನ ಜೊತೆಗೆ ಇರೋರು, ಯುವಕರು ಪೌರ ಕಾರ್ಮಿಕರ ಸಮುದಾಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಸಮುದಾಯ ನ್ಯಾಯಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅಕ್ಕ ನಾಗರತ್ನಮ್ಮ ಕೂಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಹಳ ಅಲ್ಪ ಮತದಿಂದ ಸೋತವ್ರು, 52 ಓಟಿಂದ ಸೋತವ್ರು. ಇದಾದರೆ ಈ ಬಾರಿ ಪೌರ ಕಾರ್ಮಿಕರ ಪರವಾಗಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅವ್ರು ಕೂತ್ಕೊಂಡು ಮಾತಾಡಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಅವಕಾಶ ಮತ್ತೆ ಒದಗಿಸ್ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಮುದಾಯಕ್ಕೆ, ಯಾವ ಸಮುದಾಯ ತುಳಕಕ್ಕೆ ಒಳಗಾಗಿದೆ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳಿಗೆ, ಅಲ್ಪಸಂಖ್ಯಾತರಿಗೆ, ದಲಿತ ಸಮುದಾಯಗಳಿಗೆ, ಅತಿ ಹಿಂದುಳಿದ ವರ್ಗಗಳಿಗೆ ಮತ್ತು ಬೇರೆ ಯಾವ ಸಮುದಾಯದಲ್ಲಿ ವಿಶೇಷವಾಗಿ ಬಡವರಿಗೆ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ, ಬೇರೆ ಯಾವ ಪಕ್ಷನೂ ಈ ರೀತಿ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಪಕ್ಷ ಇಲ್ಲ. ಸೊ ಎಲ್ಲರೂ ಒಳ್ಳೆ ಸಂಘಟನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಮತ್ತು ತುಳಿತಕ್ಕೆ ಒಳಗಾದಂಥ ಸಮುದಾಯಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಮಾತಾಡ್ತೀನಿ. ತುಂಬ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಈಗ ಕಳೆದ ಈಗ ಒಂದು ವಾರನಿಲ್ಲ ಸರ್, ಕಲಲೆ ಗ್ರಾಮ ಪಂಚಾಯತಿ ಅಂತ ಒಂದು 8 ತಿಂಗಳು ಸಂಬಳ ಪಡೆದೇ ಇರೋದಕ್ಕೆ ಇನ್ನೇನು ಹಾಕೊಂಡು ಅಲ್ಲೇ ಪಂಚಾಯತಿಯಲ್ಲೇ ಸತ್ತದ. ಅದನ್ನು ಮೊನ್ನೆ ಮಾರ್ಚಲ್ಲಿ ತಂದೆ ಹಾಕಿ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು, ಆಮೇಲೆ ಅವ್ರ ಮನೆಯವ್ರಿಗೆ ಕೆಲಸ ಕೊಡಿಸ್ಬೇಕು ಅಂದ್ಕೊಂಡು ನಮ್ಮ ಪಳನಿಸ್ವಾಮಿಯವರು ಹಾಗೂ ನಾಗರತ್ನಗೌರು ನಾವೆಲ್ಲ ಸೇರಿ ಹೋರಾಟ ಶ್ರೀಗರಿ ನಿಮ್ಮ ಮನದಾಳದ ಗರಿ.